नमस्कार गेळेयरे, सुद्दि माहिती यूट्यूब चानलिगे स्वागत। राज्य सरकारदिंद वसति रहितरिगे भर्जरी सुद्दि बंदिदे। हौदु गेळेयरे, नीवु कूड एनादरू बाडिगे मनेयोळगिद्दरे ನೀವು ಕೂಡ ಸ್ವಂತ ಮನೆಯನ್ನು ಪಡೆಯಬಹುದು। ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ರೈತರಿಗೆ ಒಂದು ಭರ್ಜರಿ ಸುದ್ದಿ, ಎರಡು ಮುಖ್ಯದ ಮಾಹಿತಿಗಳನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ। ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಮಾಹಿತಿ ಚಾನೆಲ್ಗೆ, ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು, ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ತೀರಾ। ಈ ಒಂದು ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಈಗಲೇ ಶೇರ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್, ಫೇಸ್ಬುಕ್ ಪೇಜ್ ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡಬಹುದು। ಬನ್ನಿ ಗೆಳೆಯರೆ, ಬೇಗನೆ ವಿಡಿಯೋನ ಶುರು ಮಾಡೋಣ। ರಾಜ್ಯ ಸರ್ಕಾರವು ವಸತಿ ರಹಿತರಿಗೆ ಅಂದರೆ ಬಾಡಿಗೆ ಮನೆಯಲ್ಲಿರುವವರಿಗೆ ಭರ್ಜರಿ ಸುದ್ದಿ ನೀಡಿದೆ। ನೀವು ಕೂಡ ಏನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಕಮೆಂಟ್ನಲ್ಲಿ ಯಾವ ಊರು ಎಂಬುದನ್ನು ನಮಗೆ ಹೇಳಬಹುದು, ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಗೆಳೆಯರೆ। ಮತ್ತು ರಾಜ್ಯದಲ್ಲಿ ಬಡವರಿಗಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ, ಹೌದು ಗೆಳೆಯರೆ, ಈ ಒಂದು ಯೋಜನೆ ಹೆಸರು ರಾಜೀವ್ ಗಾಂಧಿ ವಸತಿ ಯೋಜನೆಯಾಗಿದೆ। ಜುಲೈ ಅಂತ್ಯದ ಒಳಗೆ ಈ ಒಂದು ಯೋಜನೆಯೊಳಗೆ 100,000 ಮನೆಗಳನ್ನು ವಿತರಿಸಲಾಗುವುದು ಎಂದು ವಸತಿ ಸಚಿವರಾದ ವಿ ಸೋಮಣ್ಣ ಅವರು ಹೇಳಿದ್ದಾರೆ। ಹೌದು ಗೆಳೆಯರೆ, 100,000 ಮನೆ ವಿತರಿಸುವ ಯೋಜನೆ ಈ ಒಂದು ಸರ್ಕಾರದ ಗುರಿಯಾಗಿದ್ದು, ಜುಲೈ ಅಂತ್ಯದ ಒಳಗೆ 100,000 ಮನೆ ಕಟ್ಟಬಹುದು ಎಂದು ಮಾಹಿತಿ ಬರ್ತಾ ಇದೆ। ಮತ್ತು ರಾಜ್ಯದಲ್ಲಿಯೂ ಕೂಡ ಸರ್ಕಾರ ಈಗ 337 ಎಕರೆ ಜಮೀನನ್ನು ಪಡೆದು ಮನೆ ನಿರ್ಮಿಸುವ ಕಾರ್ಯವು ಕೂಡ ಚಾಲನೆ ನೀಡಿದ್ದಾರೆ। ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ 36,000 ಮನೆಗಳನ್ನು ಕೂಡ ನಿರ್ಮಾಣಗೊಳ್ಳುತ್ತಿವೆ ಎಂದು ಮಾಹಿತಿ ಬಂದಿದೆ। ನೀವು ಕೂಡ ಏನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಗೆಳೆಯರೆ। ಯೋಜನೆ ಹೆಸರು ರಾಜೀವ್ ಗಾಂಧಿ ಆಗಿದೆ। ಈ ಒಂದು ಯೋಜನೆ ನಿಮಗೆ ಯಾವಾಗ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಎಂಬುದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ। ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ। ಮತ್ತು ಎರಡನೇ ಮುಖ್ಯದ ಸುದ್ದಿ ಬರ್ತಾ ಇದೆ, 5,00,000ವರೆಗೆ ಈ ಒಂದು ರಾಜ್ಯದ ರೈತರಿಗೆ ಸಾಲ ಸೌಲಭ್ಯ ಸಿಗಲಿದೆ। ಹೌದು ಗೆಳೆಯರೆ, ಉತ್ತರಾಖಂಡ್ ಸರ್ಕಾರದಿಂದ ರಾಜ್ಯದ ರೈತರಿಗೆ 5,00,000ವರೆಗೆ ಸಾಲ ನೀಡುತ್ತಿದ್ದಾರೆ। ಹೌದು ಗೆಳೆಯರೆ, ಫೆಬ್ರವರಿ 6ರಂದು ರಾಜ್ಯದ 25,000 ರೈತರಿಗೆ 3,00,000 ರೂಪಾಯಿ ಮತ್ತು ರೈತ ಗುಂಪುಗಳಿಗೆ 5,00,000 ರೂಪಾಯಿ ಬಡ್ಡಿರಹಿತ ಸಾಲ ನೀಡುತ್ತಿದ್ದಾರೆ। ಇದು ಕೇವಲ ಈಗ ಉತ್ತರಾಖಂಡದಿಂದ ಒಂದು ಮಾಹಿತಿ ಬರ್ತಾ ಇದೆ। ಮತ್ತು ಶೀಘ್ರವೇ ಕೂಡ ಕರ್ನಾಟಕದಲ್ಲಿ ಕೂಡ ಹಲವಾರು ರೈತರು ಸಾಲಕ್ಕಾಗಿ ಅರ್ಜಿಯನ್ನು ಹಾಕುತ್ತಿದ್ದಾರೆ। ಕೊರೋನಾ ಲಾಕ್ಡೌನ್ನಿಂದ ಹಲವಾರು ರೈತರ ಒಂದು ಕಷ್ಟ ಈಗ ಬಹಳ ಆಗಿದ್ದರಿಂದ ಸರ್ಕಾರವು ಕೂಡ ರೈತರಿಗೆ ಸಹಾಯ ಮಾಡಲು ನಾಳೆ ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಕೂಡ ಮಾಡಲಿದ್ದಾರೆ। ಇದರಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೂಡ ಹಣ ಹೆಚ್ಚಳಿಕೆ ಮತ್ತು ಸಾಲ ಮನ್ನಾ ಕುರಿತೊಂದು ಮುಖ್ಯದ ಮಾಹಿತಿ, ಎರಡು ಮುಖ್ಯದ ಮಾಹಿತಿಗಳನ್ನು ನಾಳೆ ಹೇಳುತ್ತೇನೆ। ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈಗಲೇ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಗೆಳೆಯರೆ, ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಈಗಲೇ ನೋಡಿ।